ನಮಸ್ಕಾರ ಸ್ನೇಹಿತರೆ ಬೇಸಿಗೆಯ ರಜಾದಿನಗಳು ಶುರುವಾಗ್ತಿದ್ದ ಹಾಗೆ ನಮ್ಮ ಮನೆ ಮುಂದೆ ಬೆಳಗ್ಗೆ ಆರು ಗಂಟೆಗೆ ಯಾರೋ ಸೀಟಿ ಹೊಡೆದ ಶಬ್ದ ಅರೆ ಇದ್ಯಾರಪ್ಪ ಬೆಳಗ್ಗೆನೇ ಮನೆ ಮುಂದೆ ಸೀಟಿ ಹೊಡಿತಾರೆ ಅಂತ ಕಣ್ಣುಚ್ಕೊಂಡು ಬೀದಿ ಕಡೆ ಬಂದು ನೋಡಿದ್ರೆ ಯಾರು ಇಲ್ಲ ಮುಖ ತೊಳ್ಕೊಂಡು ಚಹಾ ಮಾಡಿಕೊಂಡು ಬಂದು ವರಾಂಡದಲ್ಲಿ ಕೂತ್ರೆ ಮತ್ತೆ ಸಿಟಿ ಶಬ್ದ ಬೀದಿಯಲ್ಲಿ ಯಾರೂ ಓಡಾಡ್ತಾ ಇಲ್ಲ ಯಾರಿರಬಹುದು ಅಂತ ಕಿವಿ ಕೊಟ್ಟು ಕೇಳಿದೆ ಬೀದಿ ಬದಿ ಲೈಟ್ ಕಂಬದ ಮೇಲಿಂದ ಸಿಳ್ಳೆ ಶಬ್ದ ಬರ್ತಾ ಇತ್ತು ಸ್ವಲ್ಪ ಬೆಳಕು ಬಂದ ಮೇಲೆ ಗೊತ್ತಾಯಿತು ಅದು ಈ ಪುಣ್ಯಾತ್ಮ ಅಂತ ಈ ಹಕ್ಕಿಯನ್ನು ಕನ್ನಡದಲ್ಲಿ ಮಡಿವಾಳ ಹಕ್ಕಿ ಅಂತ ಕರೀತಾರೆ ಅರೆ ಇದೇನು ಬಟ್ಟೆ ತೊಳೆಯುತ್ತಾ ಅಂತ ಆಶ್ಚರ್ಯ ಪಡಬೇಡಿ ನೆಲದ ಮೇಲೆ ತರಗೆಲೆಗಳು ಸಂಧಿಗೊಂದಿಲಿ ಸಿಗಬಹುದಾದಂತಹ ಹುಳಗಳನ್ನು ಆರಿಸಿ ತಿನ್ನಲಿಕ್ಕೆ ನೆಲದಲ್ಲಿ ಆ ಕಡೆ ಈ ಕಡೆ ಕುಪ್ಪಳಿಸುವಾಗ ತನ್ನ ಬಾಲವನ್ನು ಮೇಲೆತ್ತಿ ಕೆಳಗಿಳಿಸ್ತದೆ ಮೇಲೆತ್ತಿ ಕೆಳಗಿಳಿಸ್ತದೆ ಆದ್ದರಿಂದ ಇದರ ಕನ್ನಡ ಹೆಸರು ಮಡಿವಾಳ ಹಕ್ಕಿ ಬಹಳ ಜನ ತಾಯಂದ್ರಿಗೆ ಈ ಹಕ್ಕಿ ಫೋಟೋ ತೋರಿಸ್ದಾಗ ಅವರು ಖುಷಿಯಾಗಿ ಹೇಳೋದೇನು ಗೊತ್ತಾ ಅರೆ ಇದು ನಮ್ಮ ಮನೆ ಗಾರ್ಡನ್ನಲ್ಲಿ ಯಾವಾಗಲೂ ನೋಡ್ಲಿಕ್ಕೆ ಸಿಗ್ತದೆ ಏ ಧೈರ್ಯವಾಗಿ ಹತ್ತಿರ ಬರ್ತದೆ ನಮ್ಮ ಮನೆಯಲ್ಲಿ ಕಳೆದ ಸಾರಿ ಗೂಡು ಮಾಡಿತ್ತು ಈ ಸಾರಿನೂ ಓಡಾಡ್ತಾ ಇದೆ ಅಂತ ಮನೆ ತಾಯಂದ್ರಿಗೆ ಇದು ಅಷ್ಟೊಂದು ಚಿರಪರಿಚಿತವಾದಂಥ ಹಕ್ಕಿ ಯುಗಾದಿ ಕಳೆದ ನಂತರ ಮಳೆಗಾಲ ಆರಂಭ ಆಗೋ ಮೊದಲು ಶಾಲೆಯ ಮನೆಯ ಸೂರಿನ ಸಂಧಿಗಳಲ್ಲಿ ಇಲ್ಲ ಬಂಡೆಯ ಸಂದುಗೊಂದುಗಳಲ್ಲಿ ಹುಲ್ಲು ನಾರು ಸೇರಿಸಿ ಬಟ್ಟಲಿನ ಆಕಾರದ ಗೂಡು ಮಾಡಿ ಮೊಟ್ಟೆ ಇಟ್ಟು ಮರಿಯನ್ನು ಬೆಳೆಸ್ತದೆ ಬೇರೆ ಬೇರೆ ಬಗೆ ಹುಳ ಹುಪ್ಪಟೆ ಕೀಟ ಹಲ್ಲಿ ಮುಂತಾದವುಗಳು ಇದರ ಮುಖ್ಯ ಆಹಾರ ಗಂಡು ಹಕ್ಕಿ ಕಡು ಕಪ್ಪು ಬಣ್ಣ ಇದ್ದರೆ ಹೆಣ್ಣು ಹಕ್ಕಿ ಬೂದು ಬಣ್ಣ ಇರ್ತದೆ ಹೊಟ್ಟೆ ಭಾಗದಲ್ಲಿ ಬಿಳಿ ಬಣ್ಣ ಮತ್ತು ರೆಕ್ಕೆಯ ಮೇಲಿನ ಬಿಳಿ ನಾಮ ಈ ಹಕ್ಕಿಯ ಐಡೆಂಟಿಟಿ ಮಾರ್ಕ್ ಇಂಗ್ಲಿಷ್ನಲ್ಲಿ ಓರಿಯೆಂಟಲ್ ಮ್ಯಾಗ್ಪೇ ರಾಬಿನ್ ಅಂತ ಕರೆಸ್ಕೊಳ್ಳೋ ಇದು ಬಾಂಗ್ಲಾದೇಶದ ರಾಷ್ಟ್ರ ಪಕ್ಷಿಯಂತೆ ಹಾ ಬೆಳಗ್ಗೆ ಸೂರ್ಯೋದಯದ ಹೊತ್ತಿಗೆ ವಿಸಿಲ್ ಮಾಡುವ ಈ ಹಕ್ಕಿ ನಿಮ್ಮ ಮನೆ ಗಾರ್ಡನ್ನಲ್ಲೂ ನೋಡ್ಲಿಕ್ಕೆ ಸಿಗಬಹುದು ನಾನು ಈ ಹಕ್ಕಿ ಚಿತ್ರ ಬರೆಯೋ ಪ್ರಯತ್ನ ಮಾಡಿದೇನೆ ನಿಮಗೆ ತೋರಿಸೋಣ ಅಂತ ನೀವು ಈ ಹಕ್ಕಿನ ನೋಡಿ ಇದರ ಚಿತ್ರ ಬರೆದು ನಮಗೆ ಕಳಿಸ್ಕೊಡ್ತೀರಲ್ಲ ಮತ್ತೆ ಸಿಗೋಣ